ಪರಿಚಯ ಏನಾದರೂ ಇದ್ದಾರೆ, ಪರಿಚಯ ಅಂತದವರು ಇದ್ದಾರೆ ಸರ್, ತುಂಬ ಜನ ಭಕ್ತಾದಿಗಳು ಅಲ್ಲಿ ಅಲ್ಲಿ ಬಂದು ಸೇರ್ಕೊಳ್ತಾ ಇದ್ದಾರೆ ಸರ್. ಜನ ಕ್ರಿಮಿನಲ್ಸ್ ತಪ್ಪಿಸ್ಕೊಂಡಿದ್ದಾರೆ, ಇವರೇನಾದರೂ ನೋಡಿದ್ದೀರಾ? ತುಂಬ ಡೇಂಜರಸ್ ಕ್ರಿಮಿನಲ್ಸ್ ಇವರು, ಮರ್ಡರ್ ಅಟೆಂಪ್ಟ್ ಮಾಡಿ ತಪ್ಪಿಕೊಂಡಿರೋದು. ಇವರು ಶಿರಡಿಗೆ ಹೋಗ್ತಿದ್ದಾರೆ ಅಂತ ನ್ಯೂಸ್ ಇದೆ, ನೋಡಿದ್ದೀರಾ? ಇಲ್ಲ ಸರ್, ನೋಡಿಲ್ಲ ಸರ್. ಅಕಸ್ಮಾತ್ ಇವರೆಲ್ಲಾದರೂ ದಾರಿಲಿ ಕಾಣಿಸ್ಕೊಂಡ್ರೆ ಹತ್ತಿರ ಇರೋ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ಬೇಕು, ಅರ್ಥಾಯ್ತಾ? ಆಯ್ತು ಸರ್, ಫೋನ್ ಮಾಡ್ತೀನಿ ಸರ್. ಇರಲ್ವೇನ್ರಿ ಅವರಲ್ಲಿ? ಇಲ್ಲ ಇಲ್ಲ ಸರ್. ಸರಿ ಸರ್. ಇದು ನೋಡಿ, ಓಕೆ ಸರ್. ತಾಳ್ಮೆ ಇರಲಿ ಸುದರ್ಶನ್, ನಮಗ್ ಬೇಕಾದ ಕೆಲಸ ನಾವ್ ಇಷ್ಟಪಟ್ಟ ಹಾಗೆ ಆಗತ್ತೆ. ಡೋಂಟ್ ವರಿ. ಓ, ಇಬ್ರು ಇಲ್ಲೇ ಇದ್ದೀರಾ? ಇದೊಂದು ಮಕ್ಕಳ ಉತ್ತರ ನಿಮ್ಗೆ ಹೇಳಬೇಕಿತ್ತು. 9ನೇ ಕ್ಲಾಸ್ ಮಕ್ಕಳಿಗೆ ನಾನೊಂದು ಟಾಪಿಕ್ ಕೊಟ್ಟಿದ್ದೆ, ಕೆಟ್ಟವರು ಒಳ್ಳೆಯವರಿಗೆ ಕೇಡನ್ ಮಾಡಿದಾಗ ಕಾಪಾಡೋದು ಯಾರು ಅಂತ. ಒಂದು ಮಗು ಉತ್ತರ ಬರೆದಿತ್ತು, ಲೈನ್ ತುಂಬಾ ಚೆನ್ನಾಗಿದೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಓಕೆ, ನಾನು ಆಮೇಲೆ ಬರ್ತೀನಿ. ಸುದರ್ಶನ್, ಮಾತಾಡ್ಬೇಕಾಗಿರೋದು ನಿನ್ ಹತ್ರ, ಆಚೆ ಹೋಗ್ಬೇಕಾಗಿರೋದು ನೀನಲ್ಲ. ಮಿಸ್ಟರ್ ಸ್ಕೂಲ್ ಮಾಸ್ಟರ್, ಅದೇನ್ ಹೇಳ್ಬೇಕು ಅಂತ ಬಂದಿದ್ಯೋ ಬೇಗ ಹೇಳಿ, ಜಾಗ ಖಾಲಿ ಮಾಡು. ಸುಮ್ನೆ ಸುತ್ತಿ ಬಳಸಿ ಮಾತಾಡಿ ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಸರಿ, ಡೈರೆಕ್ಟ್ ಆಗೇ ಕೇಳ್ತೀನಿ. ಅತ್ತೆ ಅಲ್ಲಿ ದತ್ತನ್ ಸೇಫ್ಟಿ ಬಗ್ಗೆ ಕನ್ಸರ್ನ್ ಆಗಿ ಮಾತಾಡ್ತಿದ್ರು. ತಾಯಿ ಕರಳು ಮಕ್ಳಿಗೆ ಮುಂದಾಗೋ ತೊಂದರೆಯನ್ನ ಮೊದಲೇ ಗ್ರಹಿಸತ್ತಂತೆ. ಅತ್ತೆ ಆತಂಕ ಸತ್ಯ ಇರಬಹುದೇನೋ ಅನ್ನೋ ಅನುಮಾನ ನನಗ್ ಬಂತು. ಯಾಕೆ ಅಂತೀರಾ? ದತ್ತನ್ ಬಗ್ಗೆ ಅವರು ಭಯದಲ್ಲಿ ಮಾತಾಡಿದಾಗ ನೀವಿಬ್ರು ಮುಖಾಮುಖ ನೋಡ್ಕೊಂಡ್ರಿ. ನಿಮ್ಮಿಬ್ರು ಆ ನೋಟದಿಂದ ಏನೋ ಗುಟ್ಟಿದೆ ಅನಿಸ್ತು. ಅದು ಏನು ಅಂತ ಕೇಳೋದಕ್ಕೆ ಇಲ್ಲಿ ಬಂದಿರೋದು. ಏನ್ ನಿನ್ ಮಾತಿನ ಅರ್ಥ ಕಿಶೋರಣ್ಣ? ಅಂದ್ರೆ ನಾವೇನಾದ್ರೂ ದತ್ತ ಬಾಯಿಗೆ ಪ್ರಾಬ್ಲಮ್ ಮಾಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಮ್ ಕಾಲ ಮೇಲೆ ನಾವೇ ಕಲ್ಲ ತಗೊಳ್ಳೋ ಕೆಲಸ ಮಾಡ್ತೀವ? ದತ್ತ ಬಾಯಿ ಹೋಗಿರೋದು ನನ್ ಲಿಕ್ಕರ್ ಶಾಪ್ ಕೆಲಸನ ಪೂರ್ತಿ ಮಾಡೋದಕ್ಕೆ, ಇದ್ರಲ್ಲಿ ನಾವೆಂತ ಸಂಚು ಮಾಡಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಇವಳು ತನ್ ಸ್ವಾರ್ಥಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ಇವಳಿಗೆ ದತ್ತನ ಬಗ್ಗೆ ಪ್ರೀತಿ ಆಗ್ಲಿ ಕರುಣೆ ಆಗ್ಲಿ ಇಲ್ವೇ ಇಲ್ಲ. ಇರೋದೊಂದೇ, ಕೆಲ್ಸಕ್ ಬಾರ್ದಿರೋ ದ್ವೇಷ. ಈ ದ್ವೇಷ ಕೋಪ ಬಿಡುವಂತ ಎಷ್ಟು ಹೇಳಿದ್ರು ಇವಳು ಬಿಡೋ ತರ ಕಾಣಿಸ್ತಿಲ್ಲ. ನೀವೇ ಏನೇನು ಅಂತ್ಕೊಂಡ್ಬಿಟ್ರೆ ಅದ್ಯಾವ್ದು ನಿಜ ಆಗೋದಿಲ್ಲ ಕಿಶೋರಣ್ಣ. ಇನ್ಫ್ಯಾಕ್ಟ್ ಶರಾವತಿ ಅದಕ್ಕೆ ಕೇಳಿದ್ರೆ ದತ್ತಪ್ಪ ಏನ್ ಬೇಕಾದ್ರೂ ಮಾಡ್ತಾರೆ ಅಂತದ್ರಲ್ಲಿ ಅದ್ಕ್ಯಾಕ ಅವನು ಪ್ರಾಬ್ಲಮ್ ಮಾಡ್ತಾರೆ? ಯಾಕೆಂದ್ರೆ ನೀನೇ ಹೇಳಿದ್ಯಲ್ಲ, ತನ್ ಕಾಲ ಮೇಲೆ ಯಾರು ತಾನೇ ಕಲ್ಲು ಹಾಕೋತಾರೆ? ಆ ಕಲ್ಲು ಹಾಕೊಳ್ಳೋ ಕೆಲಸನ ಇವಳು ಮಾಡಿದಾಳೆ, ಅದರಿಂದ ಇವಳ ಅಹಂಕಾರ ಕೇಟಾಗಿದೆ. ನಿಮ್ ಮತ್ಗೆ ದತ್ತನ್ಗ್ ಅವಮಾನ ಮಾಡಬೇಕು ಅಂತ ಗಂಡನ್ ಕಡೆಯವ್ರನ್ನ ಕರೆಸಿ ಅವಮಾನ ಮಾಡಿದ್ಲು, ಆದ್ರೆ ದತ್ತ ಕಿಂಚಿತ್ತೂ ಕೊರಗ್ಲಿಲ್ಲ, ನಗ್ನಗ್ತಾನೆ ಇದ್ದ. ಅದು ಇವಳ ಹಮ್ಗೆ ಚೆನ್ನಾಗಿ ಏಟ್ಕೊಡ್ತು. ದತ್ತನ್ ಮದುವೆ ಮಾಡ್ಕೋಬೇಡ ಅಂತ ಇಂಡೈರೆಕ್ಟ್ ಆಗಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು, ಆದ್ರೆ ಆ ಸಂಚು ಇವಳಿಗೆ ತಿರುಗ್ಬಾಣ ಆಯ್ತು. ತಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ತಿದೆ ಅಂತ ಬೆಂಗಳೂರಿಗೆ ಹೋಗ್ತಿರೋ ದತ್ತನಿಗೆ ಸಮಸ್ಯೆ ಮಾಡಬಹುದು ಅನ್ನೋ ಅನುಮಾನ ನನಗಿದೆ. ನಿಜನಾ? ಆಫ್ಟರ್ ಆಲ್ ಸ್ಕೂಲ್ ಮಾಸ್ಟರ್ ನೀನು, ಇನ್ವೆಸ್ಟಿಗೇಷನ್ ಆಫೀಸರ್ ಆಗಕ್ಕೆ ಹೋಗ್ಬೇಡ ಕಿಶೋರ್. ನೌ ಜಸ್ಟ್ ಗೆಟ್ ಔಟ್ ಆಫ್ ಮೈ ರೂಮ್. ಮರ್ಯಾದೆ ಹೋಗಕ್ ಮುಂಚೆ ಆಚೆ ಹೋಗು. ಧೈರ್ಯ ಇರೋ ಕಡೆ ದೇವ್ರು ಇರ್ತಾನೆ ಕಂದ. ಇವತ್ತು ಬಾಬಾ ನಮ್ ಪರ ನಿಂತಿದ್ದಾರೆ.
ಇನ್ ಸ್ವಲ್ಪ ಹೊತ್ತು ಕಂದ ನಾವ್ ಇಲ್ಲಿಂದ ಪಾರಾಗ್ಬಿಡ್ತೀವಿ, ಆಮೇಲೆ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಪಾಪ ರಾಜ ಮಾದೇವ ಎಷ್ಟು ದೂರದಿಂದ ನಡೀತಾ ಇದಾರೆ, ಎಷ್ಟು ಸುಸ್ತಾಗಿದ್ಯೋ ಏನೋ. ಬೋಲೋ ಶಿರಡಿ ಸಾಯಿ ಬಾಬಾ ಕಿ. ನಮ್ಮನ್ನ ನೋಡ್ಕೋದಕ್ಕೆ ಕಾಯ್ದಿದ್ದಾರೆ ಅನ್ಸುತ್ತೆ. ಚೆಕ್ ಪೋಸ್ಟಲ್ಲಿ ಏನಕ್ಕೆ ಗಾಬರಿ ಆಗ್ಬೇಡಿ, ನಿಮ್ ಮಗು ಕರ್ಕೊಂಡ್ ಬನ್ನಿ, ನಾನು ಅಲ್ಲಿ ಏನ್ ಮಾಡಕ್ ಸಾಧ್ಯ ನೋಡ್ತೇನೆ. ಬನ್ನಿ ಸರ್, ಪಾಪ ಮೇಲೆ ನಂಬಿಕೆ ಬನ್ನಿ. ಆಗೋದನ್ನೆಲ್ಲ ಯಾಕಾಯ್ತು, ನಾನು ಈಗೇನು ಮಾಡಲಿ ಅಂತ ಪ್ರಶ್ನೆ ಮಾಡ್ತಾ ಇರೋದೇ ಜೀವನ ಅಲ್ಲ. ಕೆಲವು ಸಲ ಆಗೋದನ್ನ ಅದ್ರ ಪಾಡಗದ್ ಬಿಟ್ಬಿಡ್ಬೇಕು, ಮುಂದೊಂದು ದಿನ ಗೊತ್ತಾಗುತ್ತೆ ಯಾಕೆ ಹೀಗಾಯ್ತು ಅಂತ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಆಗ ಅರಿವಾಗುತ್ತೆ. ಭಗವಂತನ ಇಚ್ಛೆ ಇಲ್ಲದೆ ಒಂದು ಉಲ್ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಈಗ ನಡೀತಾ ಇರೋದು ಅವನ ಇಚ್ಛೆ ತಕ್ಕ ಹಾಗೆ ನಡೆಯುತ್ತೆ. ಏನಾಯ್ತತ್ತ? ಏನಿಲ್ಲ ಬಜರಂಗಿ. ಆ ಉಳ್ಳಾಗಡ್ಡಿನ ತಲುಪಕ್ಕಿನ್ನ ಎಷ್ಟು ಹೊತ್ತು? ಇನ್ನೊಂದು 40 ನಿಮಿಷ ಆಗ್ಬೋದತ್ತ. ನಿಮ್ಮ ಮಾತಿನ ನಂಬಿಕೆ ಬರಲಿಲ್ಲ, ಅನುಮಾನ ಬಂತು. ಅನುಮಾನ ಬಂದ ಮೇಲೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ನನ್ನ ಡ್ಯೂಟಿ. ಹೌದು, ಆ ಗಾಡಿನ ಯಾಕೆ ಮುಚ್ಚಿದ್ದೀರಾ? ಹೇಯ್, ತೆಗೆದು ತೋರ್ಸು, ನಡಿಯ ಸರ್. ನಡಿಯ ರೀ. ಓಪನ್ ಮಾಡ. ಏನ್ ಮಾಡೋದು ಇವಾಗ? ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ. ಏನಮ್ಮ ಮಾಡುವುದೀಗ? ಓಪನ್ ಮಾಡ ಸರ್. ಅದು ಓಪನ್ ಮಾಡು ಅಂದ್ರೆ ಏನು? ಅದು ಇದಂತ ರಾಗ ಹೇಳಿದೀಯ? ಓಪನ್ ಮಾಡಲೇ ಸರ್. ಆಗಲ್ಲ ಸರ್. ಅದೇನು ಇನ್ನ ಯಾರೊಳಗಡೆ?